ಸರ್, ನಮ್ಮ ಹೆಸರು ಉಚ್ಚೇಗೌಡ ಅಂದ್ಬಿಟ್ಟು. ಯಾವ ಊರು ಸರ್? ನಮ್ದು ಊರು ಬಂದು ಕುಣಿಗಲ್ ತಾಲೂಕು ಅಂಬುರ್ತೂರು ಹೋಬಳಿ ಸೊಂಡೆಕೊಪ್ಪ ಗ್ರಾಮ. ನಮಗೆ ತುಂಬ ಸಮಸ್ಯೆ ಇತ್ತು. ನಾವು ತುಂಬ ಕಡೆ ಎಲ್ಲ ಓಟು ಬಂದೋ, ಎಲ್ಲೂ ನಮಗೆ ಪರಿಹಾರ ಸಿಕ್ಕಿಲ್ಲ. ಇಲ್ಲಿ ನಾವು ಹಿಂಗೆ ಯೂಟ್ಯೂಬಲ್ಲಿ ನೋಡ್ತಾ ಜೈಪುರ ಚಾಮುಂಡೇಶ್ವರಿ ಅಂತ ಒಂದು ನಮಗೆ ಒಂದು ಇದಾಯಿತು. ಅಲ್ಲಿಂದ ನಾವು ಬಂದು ಇಲ್ಲಿ ಬಸಪ್ಪನ ಪಾದ ಕೇಳ್ಕೊಂಡವರು. ಬಸಪ್ಪ ನಮಗೆ ಪಾದ ಕೊಟ್ಟು ನಮ್ಮ ಮನೆಗೆ ಕರ್ಕೊಂಡೋಗಿ ಪಾದ ಪೂಜೆ ಮಾಡಿ ಮತ್ತು ನಮ್ಮ ಜಮೀನಿಗೆ ಕರ್ಕೊಂಡೋಗಿ ನಮ್ಗೆ ಕಷ್ಟ ಇದ್ದಿದ್ದ ಜಾಗನ ಬಸಪ್ಪ ತೋರಿಸಿ ಆ ಜಾಗದಲ್ಲಿ ತಗ್ಸಿ ಇದಂತ ಬಸಪ್ಪನೇ ಪರಿಹಾರ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ಟರು. ಬಸಪ್ಪ ಏನಿತ್ತು ಸರ್ ಜಾಗದಲ್ಲಿ? ಆ ಜಾಗದಲ್ಲಿ ಯಾರೋ ಒಬ್ಬರು ಒಂದು ಮಡಿಕೆಯಲ್ಲಿ ಮಾಡಿ ಊತಿಟ್ಟು ಅದು ಬಸಪ್ಪನೇ ಹೋಗಿ ತಾನೇ ಹೋಗಿ ಪಾದ ಇಕ್ಕಿ ಆ ಜಾಗ ತೋರಿಸಿ ನಮಗೆ ಪರಿಹಾರ ಕೊಟ್ಟು. ಇನ್ನೂವರೆಗೂ ನಮಗೆ ಒಂದು 40-60 ಮರ ಫಲ ಬಿಡೋಂಥ ಮರ ಹೋಗ್ಬಿಟ್ಟು ತೆಂಗಿನ ಮರ. ಈಗ ಸಹ ಒಂದು ಸಹ ಒಂದೇ ಒಂದು ಮರನೂ ಹೋಗಿಲ್ಲ. ಆ ಬಸಪ್ಪ ಬರಲಾಗಿ ನಮಗೆ ಪಾದ ಪೂಜೆ ಮಾಡಿ ನಾವು ಅಲ್ಲೇ ಒಂದು ವರ್ಷದಿಂದ ಆ ಬಸಪ್ಪ ನಂಬಿದ್ದೀವಿ, ತಾಯಿ ಚಾಮುಂಡೇಶ್ವರಿ ನಂಬಿದ್ದೀವಿ. ಪ್ರತಿ ತಿಂಗಳು ಅಮಾಸೆ ಹುಣ್ಣಿಮೆಗೂ ಬರ್ತಾನೆ ಬರ್ತಾಯಿದ್ವಿ. ಸರ್, ಹೇಗೆ ಬಸಪ್ಪ ಕಂಡಿತ್ತು ಸರ್ ಅಲ್ಲಿ ಆ ಜಾಗ? ಆ ಜಾಗನ ನಮ್ಮ ಜಮೀನಿಗೆ ಕರ್ಕೊಂಡು ತಾನಾಗಿ ಬಸಪ್ಪನೇ ಹೋಗಿ ಪಾದ ಬಸಪ್ಪನೇ ಅನ್ನ ತೆಗ್ಸಿ ಇದು ಮಾಡ್ತಾರೆ. ನಾವೇ ತೆಗೆದು ಕೈಯಾರ ನಾವೇ ತೆಗೆದು ಸಿಕ್ಕಿದ್ವಿ. ನಿಮ್ಮ ಕೈಯಿಂದನೇ ತೆಗೆಸ್ತೀವಿ? ನಮ್ಮ ಕೈಲೇ ತೆಗೆಸಿ.